Okay, take it. Hi, namaste, what's up viewers, welcome back to my channel. As you know, this is October and October is for fall colors. So today we are going for Mohawk Trail. So it is almost like 2.5 hours from our place, and I'm going to show you such a beautiful colors today. ಈಗ ನಾವು ಹೈವೆ ಮೇಲೆ ಇದ್ದೀವಿ. ಸೊ ಹೈವೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಯಾಕಂದ್ರೆ ಒಂದ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ ಅಂಡ್ ಸುತ್ತಮುತ್ತ ಎಲ್ಲ ಫುಲ್ ಕಲರ್ಫುಲ್ ಆಗಿರೋ ಟ್ರೀಸ್ ಕಾಣಿಸ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಮಾತ್ರ ನಾವು ನಮ್ ಫಸ್ಟ್ ಪ್ಲೇಸ್ಗೆ ರೀಚ್ ಆಗ್ತಾ ಇದೀವಿ. ನೀವಿಲ್ಲೆಲ್ಲ ನೋಡ್ಬೋದು, ಸುತ್ತಮುತ್ತ ಎಲ್ಲ ಮನೆಗಳಿದೆ, ಫಾರ್ಮ್ಸ್ ಇದೆ ಕೆಲವೊಂದು. ಸೊ ಫುಲ್ ಸರೌಂಡಿಂಗ್ ಎಲ್ಲ ಸಖತ್ ಗ್ರೀನರಿ ಆಗಿರುತ್ತೆ ಅಂಡ್ ಫಾಲ್ ಟೈಮ್ ಅಲ್ಲೆಲ್ಲ ಫುಲ್ ಕಲರ್ಫುಲ್ ಆಗಿರುತ್ತೆ. ಸೊ ನೋಡೋದಕ್ಕೆ ಒಂಥರ ಚಂದ ಇದು. ನಾವೀಗ ಹೇಲ್ ಟು ಸನ್ರೈಸ್ ಅನ್ನೋ ಒಂದು ಪಾರ್ಕ್ ಅಲ್ಲಿ ಇದೀವಿ. ಸೊ ಇದನ್ನ ಮೊಹಾಕ್ ಪಾರ್ಕ್ ಅಂತಾನೂ ಕರೀತಾರೆ, ಇಲ್ಲಾಂದ್ರೆ ಹೇಲ್ ಟು ಸನ್ರೈಸ್ ಪಾರ್ಕ್ ಅಂತ ಕರೀತಾರೆ. ಸೊ ಈ ಒಂದು ಪಾರ್ಕ್ ಮೇಜರ್ ಅಟ್ರಾಕ್ಷನ್ ಏನು ಅಂತಂದ್ರೆ, ಲೈಕ್ ವಿ ಹ್ಯಾವ್ ಅ ಪ್ರಾಮಿನೆಂಟ್ ಸ್ಟ್ಯಾಚ್ಯೂ ಆಫ್ ಎ ಮೊಹಾಕ್ ಇಂಡಿಯನ್ ಅಂಡ್ ಎ ರಿಫ್ಲೆಕ್ಟಿಂಗ್ ಪೂಲ್. ಅಂಡ್ ಈ ಪೂಲ್ ಸುತ್ತಲೂ ಹಂಡ್ರೆಡ್ಸ್ ಆಫ್ ಇನ್ಸ್ಕ್ರಿಬಲ್ಡ್ ಸ್ಟೋನ್ಸ್ ಇದೆ ಫ್ರಮ್ ವೇರಿಯಸ್ ಟ್ರೈಬ್ಸ್ ಅಂಡ್ ಕೌನ್ಸಿಲ್ಸ್ ಫ್ರಮ್ ಥ್ರೂಔಟ್ ದ ಯುನೈಟೆಡ್ ಸ್ಟೇಟ್ಸ್. ಈ ಮೊಹಾಕ್ ಪಾರ್ಕ್ ಏನಿದೆ, ಸೊ ಹೇಲ್ ಟು ದ ಸನ್ರೈಸ್ ಅಂತಾನು ಕರೀತಾರೆ. ಸೊ ಇಟ್ ಈಸ್ ಇನ್ ದ ಮೆಮೊರಿ ಆಫ್ ಮೊಹಾಕ್ ಇಂಡಿಯನ್. ಇಲ್ಲಿ ಕಾಣ್ತಾ ಇರೋದು ಆಪಲ್ ಪಿಕ್ಕಿಂಗ್ ಇದು. ಸೊ ಆಪಲ್ ಫಾರ್ಮ್ ಇದೆ ಇಲ್ಲಿ, ನಾವು ಹೋಗ್ಬಿಟ್ಟು ಆಪಲ್ ನ ಪಿಕ್ ಮಾಡಬಹುದು. ಲೈಕ್ ವಿ ಕ್ಯಾನ್ ಗೆಟ್ ಫ್ರೆಶ್ ಆರ್ಗ್ಯಾನಿಕ್ ಆಪಲ್ಸ್ ಹಿಯರ್. ಜಸ್ಟ್ ಲುಕ್ ಎಟ್ ದ ಕಲರ್ಸ್. ಇದು ಲೈಕ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡ್ತಾ ಇದ್ರೆ ಲೈಕ್ ಆ ಫೀಲೇ ಬೇರೆ ಇರುತ್ತೆ, ಸಕ್ಕದಾಗಿ ಕಾಣ್ತಾ ಇರುತ್ತೆ. ನಾವು ಜಿ ಪಿ ಎಸ್ ಮ್ಯಾಪ್ಸ್ ಇರಲಾರ್ದೆ ಎಲ್ಲೂ ಹೊರಗೆ ಹೋಗೋಕೆ ಆಗೋದಿಲ್ಲ ಆ್ಯಕ್ಚುಲಿ. ಎಸ್ಪೆಷಲಿ ಈ ಥರದ ಪ್ಲೇಸಸ್ಗೆ ಬಂದರೆ ಈ ಥರದ ಡಿವೈಸ್ ಇರಲೇಬೇಕು, ಜಿ ಪಿ ಎಸ್ ಎಲ್ಲರ ಹತ್ರ ಇರಲೇಬೇಕು. ಯಾಕಂದರೆ ಇವಾಗ ನಾವು ಮೊಹಾಕ್ ಟ್ರೇಲ್ ಎಂಟರ್ ಆಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನಮಗೆ ಯಾವುದೇ ಥರ ಸಿಗ್ನಲ್ಸ್ ಇರಲ್ಲ, ಇಂಟರ್ನೆಟ್ ವರ್ಕ್ ಆಗಲ್ಲ. ಸೊ ಈ ಡಿವೈಸ್ ಇಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್.
ಯಾವ ಕಡೆ ವ್ಯೂ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಈ ತರ ಒಂದು ಸ್ಪಾಟ್ಸ್ ಮಾಡಿರ್ತಾರೆ. ಸೊ ಎಲ್ಲರೂ ಈ ತರ ಕಾರ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ಫೋಟೋ ಎಲ್ಲ ತಕ್ಕೊಂತಾರೆ. ಸೊ ಇದು ಆನ್ ದ ವೇ, ಈ ರೋಡ್ ಫುಲ್ ಕಂಪ್ಲೀಟ್ ಆಗೋ ತನಕ ಅಲ್ಲಿ ಅಲ್ಲಿ ಸ್ಪಾಟ್ಸ್ ಇದ್ದೇ ಇರುತ್ತೆ. ಸೊ ಅಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿಬಿಟ್ಟು ಆ ಸಿನರಿಕ್ ವ್ಯೂನ ನೋಡ್ಕೊಂಡು ಬರಬೇಕು. ಪಾಪ ಇವನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ, ಇವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ ಇಲ್ಲೇ. ಲಾಸ್ಟ್ ಇಯರ್ ನಾವು ಕಂಗಮಗಸ್ ಹೈವೇ ಅಂತ ಅಲ್ಲಿಗೆ ಹೋಗಿದ್ವಿ ಫಾಲ್ ಕಲರ್ಸ್ ನೋಡೋದಕ್ಕೆ. ಸೊ ಅದಾದ್ಮೇಲೆ ಆಫ್ಟರ್ 1 ಇಯರ್ ಇವನು ಇಷ್ಟು ಲಾಂಗ್ ಜರ್ನಿ ಮಾಡಿರೋದು. ಸೊ ಸಖತ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಸಂಜೆ ಆಗ್ತಾ ಆಗ್ತಾ ಸಖತ್ತಾಗಿ ಟ್ರಾಫಿಕ್ ಇರುತ್ತೆ. ಅಂಡ್ ಬರೋದಕ್ಕೆ ನಮಗೆ ಆಲ್ಮೋಸ್ಟ್ ಲೈಕ್ 2 ಅವರ್ಸ್ ಅನ್ನೋದು ಆಗಿತ್ತು, ಬಟ್ ಹೋಗಬೇಕಾದ್ರೆ ಇಟ್ ಆಲ್ಮೋಸ್ಟ್ ಟೇಕ್ಸ್ 2.5 to 3 hours. ಸೊ ಟ್ರಾಫಿಕ್ಕೇ ತುಂಬ ಇರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ಸೊ ನೀವು ಮಿಸ್ ಮಾಡಲಾರ್ದೆ ನನ್ನ ವಿಡಿಯೋಸ್ನ ನೋಡ್ಬೋದು. ನಾವೀಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ 4:30 ಆಗಿದೆ ಟೈಮು. ಆ್ಯಂಡ್ ಸಖತ್ತಾಗಿ ವ್ಯೂ ಇದೆ, ಇದು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು.
Thank you for watching my video. Please like, share and subscribe to my channel. See you all next time. Bye-bye.